ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತಹ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ, ಐಡಿ ಇಡ್ಲಿ ದೋಸೆ ಬ್ಯಾಟರ್ ಮತ್ತು ಎಕ್ಸೋ ಡಿಶ್ ವಾಷರ್ ಬಾರ್. ಬೊಂಬಾಟ್ ಭೋಜನ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಆರೋಗ್ಯ ಆಹಾರದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮ್ಮ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ನಮಗೆ ಆರೋಗ್ಯಕರವಾದ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಅಮ್ಮ ನಮಸ್ಕಾರ, ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಇವತ್ತೇನು ಹೇಳ್ಕೊಡ್ತೀರಮ್ಮ ನಮಗೆ? ಕಾಮಕಸ್ತೂರಿ ಗಿಡದ ಎಲೆ, ಹಾಂ, ಅದರಲ್ಲಿ ಒಂದು ಟೀ ಕುಡಿ. ಕಾಮಕಸ್ತೂರಿ ಅಂದರೆ ಬೆಸಿಲ್, ಬೆಸಿಲ್ ಬೆಸಿಲ್ ಸ್ವೀಟ್ ಬೆಸಿಲ್ ಅಂತ ಕೂಡ ಕರೀತಾರೆ. ಅದರಲ್ಲಿ ಟೀ, ಟೀ ಒಳ್ಳೆ ಪರಿಮಳ. ಅದಕ್ಕೆ ಕಾಮಕಸ್ತೂರಿ ಎಲೆ ಒಂದು ನಾಲ್ಕೈದು ಇದ್ರೆ ಸಾಕು, ಜೇನುತುಪ್ಪ, ನಿಂಬೆ ರಸ. ಫ್ಯಾಂಟಾಸ್ಟಿಕ್. ಸೊ ನಾನು ಇದನ್ನು ಮಾಡಕ್ ಶುರು ಮಾಡ್ಬಿಡ್ತೀನಿ, ನೀವು ಇದರಿಂದ ಏನು ಉಪಯೋಗ ಇದೆ ಅದೆಲ್ಲ ಹೇಳ್ಬಿಡಿ. ಇದನ್ನ ಕಾಮಕಸ್ತೂರಿ ಎಲೆ ಅಂತ ಕರಿಯೋದಿ, ಟೀ ಅಂತ ಕರಿಯೋದಕ್ಕಿಂತ ವೆಯ್ಟ್ ಲಾಸ್ ಟೀ ಅಂತ ಕರಿಬೋದು. ಅಷ್ಟು ಅದ್ಭುತವಾದದ್ದು ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ. ಅಂದರೆ ಸ್ಥೂಲತೆ ಜಾಸ್ತಿ ಇರತಕ್ಕಂಥವ್ರಿಗೆ ಈ ಟೀಯನ್ನು ಸತತವಾಗಿ ಮಾಡಿ ಕುಡಿಯೋದ್ರಿಂದ ಸ್ಥೂಲತೆ ನಿವಾರಣೆ ಆಗುತ್ತೆ, ಬೊಜ್ಜಿನ ಅಂಶ ಕರಗಿಸ್ಕೊಳ್ಳೋದಕ್ಕೆ ಇದು ಬಹಳ ಶ್ರೇಷ್ಠವಾದದ್ದು. ಕಾಮಕಸ್ತೂರಿ ಗಿಡದ ಯಾವ ಭಾಗ ತಗೊಂಡ್ರೂ ಕೂಡ ಬೊಜ್ಜನ್ನು ಕರಗಿಸ್ಕೋಬಹುದು. ಅಂದರೆ ಇದರದ್ದು ಬೀಜವನ್ನು ಕೂಡ ನಾವು ಉಪಯೋಗ ಮಾಡೋದನ್ನು ಹಿಂದೆ ಎಲ್ಲ ತೋರಿಸಿ ಹೇಳಿದ್ದೀವಿ. ಇವಾಗ ಎಲೆಯನ್ನು ತಂದಿದ್ದೀವಿ, ಆ ಗಿಡದಲ್ಲಿರ್ತಕ್ಕಂತಹ ಎಲೆಯನ್ನು ಸುಮ್ಮನೆ ಕಿತ್ಕೊಂಡು ಹಾಗೆ ನೀರಿಗೆ ಹಾಕಿ ನೀರು ಕುದಿಸಿ ಚೆನ್ನಾಗಿ ಶೋಧಿಸ್ಕೊಂಡು ಕುಡಿದ್ರೂ ಸಾಕು, ತೂಕ ಇಳಿಸೋದಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಒಂದು ಎಲೆಯ ಟೀ ಆಗಲಿ ಮಾಡ್ಕೊಳ್ಳಿ ಅಥವಾ ಜಜ್ಜಿ ರಸವನ್ನು ಹಿಂಡಿ ರಸನೇ ಜೇನುತುಪ್ಪದಲ್ಲಿ ಜೊತೆನಲ್ಲಿ ಸೇರಿಸಿ ಸೇವನೆ ಮಾಡೋದ್ರಿಂದನೂ ಕೂಡ ಟಾಕ್ಸಿನ್ಸ್ ಎಲ್ಲವೂ ಕೂಡ ಸುಲಭವಾಗಿ ಹೊರಕ್ಕೆ ಹಾಕೋದಕ್ಕೆ ಸಾಧ್ಯವಾಗುತ್ತೆ. ತ್ಯಾಜ್ಯ ವಸ್ತುಗಳು ನಮ್ಮ ಶರೀರದೊಳಗೆ ಉಳಿದು ಹೋಗಿರ್ತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನು ಆಚೆ ಕಳಿಸೋದಕ್ಕೆ ಇದೊಂದು ಒಳ್ಳೆಯ ಉಪಾಯ. ಹಾಗಾಗಿ ಎಲ್ಲರ ಶರೀರದಲ್ಲೂ ತ್ಯಾಜ್ಯ ವಸ್ತುಗಳು ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ತಿಂದ ಆಹಾರ ಎಲ್ಲವೂ ಕೂಡ ಸಂಪೂರ್ಣವಾಗಿ ವಿಸರ್ಜಿತವಾಗಿರೋದಿಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಹಾಗಾಗಿ ಆಗಿಂದಾಗ್ಗೆ ಒಂದು ತಿಂಗಳಿಗೆ ಒಮ್ಮೆಯಾದರೂ ಕೂಡ ಈ ತರಹ ಕೆಲವು ಪದಾರ್ಥಗಳನ್ನು ನಾವು ಮಾಡಿ ಉಪಯೋಗಿಸೋದ್ರಿಂದ ಆ ಉಳಿದು ಹೋಗಿರುವಂತಹ ತ್ಯಾಜ್ಯ ವಸ್ತುಗಳನ್ನು ಆಚೆ ಕಳಿಸೋದಕ್ಕೆ ಸುಲಭವಾಗತ್ತೆ. ಇದು ಮಲಮೂತ್ರಾದಿಗಳು ಎರಡನ್ನು ಕೂಡ ಸಡಿಲಗೊಳಿಸುವಂತಹ ಕೆಲಸವನ್ನು ಮಾಡಿಕೊಡುತ್ತೆ. ಅಂದರೆ ನಾವು ಕುಡಿದ ನೀರೇ ಇರಬಹುದು ಅಥವಾ ನೀರಿನ ರೂಪದ ಬೇಕಾದಷ್ಟು ಪದಾರ್ಥವನ್ನು ಸೇವನೆ ಮಾಡ್ತೀವಿ, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ವಿಸರ್ಜಿತವಾಗಿರೋದಿಲ್ಲ, ಕೆಲವೊಮ್ಮೆ ಫಿಲ್ಟರ್ ಆಗುವಾಗಲೇನೇ ಅದರಲ್ಲಿ ಕೆಲವು ಉಳಿದು ಹೋಗುತ್ತೆ. ಹಾಗಾಗಿ ಇದನ್ನೆಲ್ಲನೂ ಕೂಡ ನಾವು ಶುದ್ಧಿಗೊಳಿಸುವಂತಹ ಕೆಲಸ, ಶರೀರದ ಒಳಭಾಗವನ್ನು ಶುದ್ಧಿಗೊಳಿಸುವಂತಹ ಕೆಲಸ ಕಾಮಕಸ್ತೂರಿ ಗಿಡದ ಎಲೆ ನಮಗೆ ಮಾಡಿಕೊಡುತ್ತೆ. ಕೇವಲ ಒಂದು ನಾಲ್ಕು ಎಲೆ ಇದ್ರೆ ಸಾಕು, ಮನೆ ಮಂದಿ ಎಲ್ರಿಗೂ ಹೊಟ್ಟೆ ಶುದ್ಧಿಯಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಮತ್ತೊಂದು ವಿಶೇಷವಾದ ಗುಣ ಇರೋದು ಅಂದರೆ ನೆಗಡಿ, ಕೆಮ್ಮು, ಗಂಟ್ಲು ನೋವು, ಗಂಟ್ಲು ಕಿರಿಕಿರಿ, ಗಂಟ್ಲಲ್ಲಿ ಕಿಚಕಿಚ ಇವೆಲ್ಲ ಹೇಳ್ತೀವಲ್ಲ, ಎಲ್ಲಕ್ಕೂ ಕೂಡ ಇದೊಂದು ಒಳ್ಳೆ ಔಷಧ. ಇದನ್ನು ಹೇಗೆ ಕುಡಿಬೇಕಂದ್ರೆ ಸುಮ್ಮನೆ ಸರಸರಸರ ಕುಡಿದು ಬಿಡಬಾರ್ದು, ನೀರು ಕುಡ್ದಂಗೆ ಸ್ವಲ್ಪ ಸ್ವಲ್ಪನೇ ಬಿಸಿ ಬಿಸಿಯಾಗಿ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಕುಡಿಬೇಕು. ಗಂಟಲಿನಿಂದ ನಿಧಾನವಾಗಿ ಅದು ಹೋಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆಗ ಗಂಟಲಿನಲ್ಲಿ ಆಗ್ತಕ್ಕಂತಹ ಹಿಂಸೆಗಳು ಕಡಿಮೆ ಆಗುತ್ತೆ, ಒಳಗಡೆ ಇರತಕ್ಕಂತಹ ಹುಣ್ಣುಗಳು ನಿವಾರಣೆ ಆಗೋದಕ್ಕೆ ಸಹಾಯವಾಗುತ್ತೆ, ಮತ್ತು ಶ್ವಾಸಕೋಶದಲ್ಲಿ ಇರತಕ್ಕಂತಹ ಸೋಂಕುಗಳನ್ನು ನಿವಾರಿಸೋದಕ್ಕೆ ಈ ಒಂದು ಎಲೆ ನಮಗೆ ಸಹಕಾರಿಯಾಗುತ್ತೆ. ತುಳಸಿಯಲ್ಲಿ ಮಾಡುವಂತಹ ಅನೇಕ ಕೆಲಸವನ್ನು ಇದು ಮಾಡಿಕೊಡುತ್ತೆ. ಆದರೆ ಇದರದ್ದೇ ಆದ ವೈಶಿಷ್ಟ್ಯತೆ ಕೂಡ ಸ್ವಲ್ಪ ಬೇರೆನೂ ಇದೆ, ಮತ್ತು ಒಳ್ಳೆಯ ಪರಿಮಳ ಇರತಕ್ಕಂಥದ್ದು. ದೇವತಾ ಪೂಜೆಗೆ ಕೂಡ ನಾವು ಇದನ್ನು ಬಳಕೆಯನ್ನು ಮಾಡುವಂಥದ್ದು. ಹಾಗಾಗಿ ನೆಗಡಿ, ಕೆಮ್ಮು, ತತ್ಸಂಬಂಧವಾದಂತಹ ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಉಪಯೋಗ. ಬೇದಿ ಆಗ್ತಾ ಇದ್ರೆ ಯಾರಿಗಾದರೂ ಇದರ ಹೂವನ್ನು ತಂದು ಇದೇ ರೀತಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಬೇದಿ ನಿವಾರಣೆ ಆಗುತ್ತೆ, ಅಜೀರ್ಣ ನಿವಾರಣೆ ಆಗುತ್ತೆ, ರಕ್ತ ಬೇದಿ ಆಗ್ತಾ ಇದ್ರು ಕೂಡ ಅದಕ್ಕೂ ಕೂಡ ಇದರೊಳ್ಳೆಯ ಔಷಧಿ ಇದೆ. ಹಾಗಾಗಿ ಇದು ತುಂಬ ವಿಶೇಷವಾಗಿ ನಮಗೆ ಎಲ್ಲ ಭಾಗದಲ್ಲಿಯೂ ಕೂಡ ಈ ಬೇದಿ ಅಂತವೆಲ್ಲ ಯಾವಾಗ ಆಗುತ್ತೆ, ನಾವು ತಿಂದಂತಹ ಆಹಾರದಲ್ಲಿ ಏನಾದರೂ ಕೂಡ ಬ್ಯಾಕ್ಟೀರಿಯಾಗಳು ನಮ್ಮ ಶರೀರವನ್ನು ಸೇರಿದಾಗ ಫುಡ್ ಪಾಯ್ಸನಿಂಗ್ ಅಂತೀವಿ. ಫುಡ್ ಪಾಯ್ಸನಿಂಗ್ ಅಂದರೆ ಅದೇನೇನೆ ಅಂದರೆ ಅದನ್ನು ಸ್ವಚ್ಛ ಮಾಡೋ ಕೆಲಸ ಕೂಡ ಕಾಮಕಸ್ತೂರಿ ಮಾಡಿಕೊಡುತ್ತೆ. ಒಟ್ಟಾರೆ ಹೇಳುವಾಗ ಇಡೀ ಶರೀರದ ಎಲ್ಲ ಭಾಗವನ್ನು ಶುದ್ಧಗೊಳಿಸಿ
ಆರೋಗ್ಯಪೂರ್ಣವಾಗಿರೋದಕ್ಕೆ ಸಹಾಯ ಮಾಡತಕ್ಕಂತದ್ದು ಈ ಕಾಮಕಸ್ತೂರಿ. ಅದರಲ್ಲಿ ವಿಶೇಷವಾಗಿ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ತುಂಬ ಸಹಾಯಕವಾಗಿರ್ತಕ್ಕಂಥದ್ದು. ಅಂತಹ ಒಂದು ವಿಶೇಷವಾದ ಟೀಯನ್ನು ಇವತ್ತು ಮಾಡಿಕೊಂಡು ಕುಡಿಯೋಣ. ಹಾಫ್ ಅವರ್ ಸೋಸ್ಬಿಡ್ಲಾ? ಓ ಇದು ತಣ್ಣಗಾಗಬೇಕು. ಇದು ತಣ್ಣಗಾದ ಮೇಲೆ ಇದಕ್ಕೆ ನಾವು ಜೇನುತುಪ್ಪ ಹಾಕಿ ನಿಂಬೆಹಣ್ಣಿನ ರಸ ಹಾಕಿ ಕುಡಿಯೋದು ಅಷ್ಟೇ ಬಾಕಿ ಅಲ್ವಾ. ಸಖತ್ತಾಗಿ ಬರ್ತಿದೆ ಪರಿಮಳ. ಗಿಡದ ಹತ್ರ ಹೋದಾಗ ಗಾಳಿ ಬಿಸಿದ್ರೇನೆ ಗಮ್ಮ. ಓಕೆ, ಈಗ ಇದನ್ನ ಕುಡಿಯೋದು ಒಂದೇ ಬಾಕಿ. ಕುಡಿಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಕಾಮಕಸ್ತೂರಿ ಎಲೆ ಟೀ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಕಾಮಕಸ್ತೂರಿ ಎಲೆಗಳನ್ನು ಹಾಕಿ ಕುದಿಯಲು ಇಡಿ. ಚೆನ್ನಾಗಿ ಕುದಿ ಬಂದಾಗ ಒಲೆ ಆರಿಸಿ ಒಂದು ಬಟ್ಟಲಿಗೆ ಶೋಧಿಸಿಕೊಳ್ಳಿ. ಸ್ವಲ್ಪ ಆರಿದ ನಂತರ ಜೇನುತುಪ್ಪ ಹಾಗೂ ನಿಂಬೆ ಹಣ್ಣಿನ ರಸ ಸೇರಿಸಿ ಮಿಕ್ಸ್ ಮಾಡಿ. ಈ ಎಲೆಯಿಂದ ಮಾಡಿದ ಕಾಮಕಸ್ತೂರಿ ಎಲೆ ಟೀ ಮನೆಯಲ್ಲೇ ಮಾಡಿ ಈ ಘಮ ಘಮಿಸೋ ಟೀ ಕುಡಿದು ಹತ್ತು ಹಲವು ಆರೋಗ್ಯದ ಪ್ರಯೋಜನಗಳನ್ನು ಪಡೆದುಕೊಳ್ಳಿ. ಒಳ್ಳೆ ಪರಿಮಳ. ಬಾಯಿ ತುಂಬಾ ಆ ಕಾಮಕಸ್ತೂರಿ ಪರಿಮಳ ಇದೆಯಲ್ಲ, ಅದು ಸಕ್ಕತ್ತಾಗಿ ಬರ್ತಾ ಇದೆ. ನಾವು ಎಲೆ ಅಷ್ಟು ಕುದಿಸಿದ್ರೆ ಎಲ್ಲ ಸಾರ ಬಂದ್ಬಿಟ್ಟಿದೆ, ಹಾಗಾಗಿ ಪರಿಮಳ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಜೇನುತುಪ್ಪ ನಿಂಬೆ ಹಣ್ಣು ಅದರ ಟೇಸ್ಟು ಅಡಿಷ ಸಖತ್ತಾಗಿ ಎನ್ಹಾನ್ಸ್ ಮಾಡಿದೆ. ರಿಲ್ಯಾಕ್ಸಿಂಗ್ ಆಗಿದೆ ಕುಡಿಯೋಕ್ಕೆ. ಫ್ಯಾಂಟಾಸ್ಟಿಕ್, ಸೂಪರ್ ಅಮ್ಮ, ಅದ್ಭುತವಾದ ಹೇಳ್ಕೊಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ತೆ. ನಮ್ಮೂರ ಊಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮೂರ ಊಟ ಮಾಡಕ್ಕೆ ನಾನಿವತ್ತು ಮಲ್ಲೇಶ್ವರಂ ಬಂದಿನಿ. ಮಲ್ಲೇಶ್ವರಂ 8th ಕ್ರಾಸ್ಗೆ ಬಂದಿನಿ. ನಿಮಗೆಲ್ಲ ಗೊತ್ತಿರೋಂಗೆ ಮಲ್ಲೇಶ್ವರಂ 8th ಕ್ರಾಸ್ ಬ್ಯುಸಿಯೆಸ್ಟ್ ರೋಡ್ ಇನ್ ಮಲ್ಲೇಶ್ವರಂ. ಇಲ್ಲಿ ಎಲ್ಲಾ ತರದ ಶಾಪಿಂಗ್ ಮಾಡಕ್ಕೆ ಜನ ಬರ್ತಾರೆ. ಅದು ತರಕಾರಿ ಆಗಿರ್ಬೋದು, ಹೂ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ದಿನಸಿ ಆಗಿರ್ಬೋದು, ಎಲ್ಲವೂ ಸಿಗತ್ತೆ ಈ ರಸ್ತೆನಲ್ಲಿ. ಇಂಥ ಒಂದು ರಸ್ತೆನಲ್ಲಿ ಒಂದು ಸ್ವೀಟ್ ಹೌಸ್ ಇದೆ, ಇಂಡಿಯಾ ಸ್ವೀಟ್ ಹೌಸ್ ಅಂತ. ಸೂಪರ್ ಆಗಿರೋ ಸ್ವೀಟ್ ಸಿಗತ್ತೆ. ಇದ್ರ ವಿಶೇಷ ಏನು ಅಂದ್ರೆ ಇದು ಎಲ್ಲ ಆರ್ಗ್ಯಾನಿಕ್ ಸ್ವೀಟ್ಸ್, ಅಂದ್ರೆ ಆರ್ಗ್ಯಾನಿಕ್ ಹಾಲಿಂದ ಮಾಡಿರ್ತಕ್ಕಂಥ ಸ್ವೀಟ್ಸ್. ಅದ್ಭುತವಾದ ರುಚಿ ಇರುತ್ತೆ. ಅದರಲ್ಲಿ ಇವ್ರದ್ದು ಒಂದು ಪಟಾಕ ಪಾಕ್ ಅಂತಿದೆ, ಅದು ಬೇರೆ ಎಲ್ಲೂ ಸಿಗಲ್ಲ, ಇಲ್ಲೇ ಸಿಗೋದು. ಮೈಸೂರು ಪಾಕು, ಸೋನ್ ಪಪ್ಡಿ, ಮಲೈ ರೋಲ್ ಅಂತ ಸಿಗುತ್ತೆ, ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಆಮೇಲೆ ಇವ್ರದ್ದು ರಸಗುಲ್ಲ ವೆರಿ ಗುಡ್, ಯಾಕೆ ಅಂದ್ರೆ ಇವರು ಆರ್ಗ್ಯಾನಿಕ್ ಮಿಲ್ಕ್ ಇಂದ ಮಾಡಿರೋ, ಪನ್ನೀರಿಂದ ಮಾಡುವಂತ ಒಂದು ರಸಗುಲ್ಲ ಸೂಪರ್ ಆಗಿರುತ್ತೆ. ಬಾಯಲ್ಲಿ ನೀರು ಬರ್ತಿದೆ, ಬನ್ನಿ ತಿನ್ನೋಣ. ಇದು ಇಂಡಿಯಾ ಸ್ವೀಟ್ ಹೌಸ್ ನ ಸೋನ್ ಪಪ್ಡಿ. ಈ ಸೋನ್ ಪಪ್ಡಿ ಇದೆಯಲ್ಲ, ಇದು ಬಹಳ
ಡೆಲಿಕೇಟ್ ಸ್ವೀಟ್. ಡೆಲಿಕೇಟ್ ಸ್ವೀಟ್ ಯಾಕೆ ಅಂದರೆ, ಒಂದು ಇದನ್ನು ಸರಿಯಾಗಿ ಮಾಡಿದ್ರೆ ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಆಗ್ಬಿಡುತ್ತೆ, ಇಲ್ಲ ಅಂದರೆ ಪಟಕಂತ ಹಿಂಗೆ ಮುರಿಬೇಕು, ಅದು ಮುರಿದಾಗ ನರ 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 ಕಾಣಿಸುತ್ತೆ. ಇದು ಕರೆಕ್ಟ್ ವೇ ಆಫ್ ಮೇಕಿಂಗ್ ಸೋನ್ ಪುಡಿ ಅಂದರೆ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಪುಡಿ ಆಗ್ಬೇಕು. ದಟ್ ಈಸ್ ದಿ ಕರೆಕ್ಟ್ ಟೆಸ್ಟ್. ಪ್ಲೀಸ್ ಆಗತ್ತೆ. ಎಲ್ಲೋಯ್ತು, ಬಾಯಿಗೆ ಹಾಕ್ಕೊಂಡೆ ನಾಲ್ಗೆ ಹಲ್ಲಿಗೆ ಹಿಂಗೆ ತಳ್ಳೋ ಅಷ್ಟರಲ್ಲೇ ಖಾಲಿ ಆಗ್ಬಿಡ್ತದು, ಕರ್ಗೋಯ್ತು. ಇಷ್ಟು ಡೆಲಿಕೇಟ್ ಆಗಿರೋ ಸೋನ್ ಪಾಪಡಿ ನಿಮಗೆ ಎಲ್ಲೂ ಸಿಗಲ್ಲ ನೋಡಿ. ಇಷ್ಟು ಬೇಕು ಪುಡಿ ಆಗೋಯ್ತು ಅನ್ಸತ್ತ. ಸ್ಪೂನಲ್ಲಿ ತಿನ್ಬೇಕು ಹಂಗೆ. ಸೂಪರ್. ಓಕೆ, ನಾನು ಆಗಲೇ ಅದ್ಭುತವಾದ ಸ್ಪೆಷಲ್ ಸೋನ್ ಪಾಪಡಿ ಬಗ್ಗೆ ತೋರಿಸ್ದೆ. ಇದು ಇನ್ನೊಂದು ಸ್ಪೆಷಲ್ ಸ್ವೀಟು. ಈ ಸ್ವೀಟು ಬೇರೆ ಎಲ್ಲೂ ಸಿಗಲ್ಲ, ಇಂಡಿಯಾ ಸ್ವೀಟ್ ಹೌಸಲ್ಲಿ ಮಾತ್ರ ಸಿಗೋದು. ಇದು ತೊಗೋಬೇಕು ಅಂದರೆ ನೀವು ಇಂಡಿಯಾ ಸ್ವೀಟ್ ಹೌಸ್ಗೆ ಬರಬೇಕು, ಇನ್ನೆಲ್ಲೂ ಬರೋಂಗಿಲ್ಲ. ನೀವು ಮಲ್ಲೇಶ್ವರಂ ಬರಬೇಕು, ಏತ್ ಕ್ರಾಸಿಗೆ ಬರಬೇಕು, ಇಂಡಿಯಾ ಸ್ವೀಟ್ ಹೌಸಿಗೆ ಬಂತ. ಇದರ ಹೆಸರು ಪಟಾಕ ಪಾಕ. ನಾನು ಅವ್ರನ್ನ ಕೇಳಿದೆ ಇದಕ್ಕೆ ಯಾಕೆ ಪಟಾಕ ಪಾಕ್ ಅಂತ ಹೆಸರಿಟ್ಟಿದ್ದೀರಿ, ಪಟಾಕಿ ಗಿಟಾಕಿ ಅಂತೆಲ್ಲ ಸ್ವೀಟ್ ಗಿಡ್ತಿರಲ್ಲ ಅಂತ. ಇಲ್ಲ ಸರ್, ಅದು ತಿಂದರೆ ಅದ್ರ ಫ್ಲೇವರ್ಸು ಪಟಕ್ ಪಟಕ್ ಅಂತ ಬಾಯಲ್ಲಿ ಬರ್ಸ್ಟ್ ಆಗುತ್ತೆ ಸರ್, ಅದಕ್ಕೆ ಪಟಾಕ ಪಾಕ್ ಅಂತ ಹೆಸರಿಟ್ಟಿವಿ ಅಂತ. ಸರಿ, ತಿಂದು ನೋಡಿದೆ. ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ನಿಮಗೆ ಖರ್ಜೂರ ಸಿಗತ್ತೆ, ಅಂಜೂರ ಸಿಗತ್ತೆ, ಆಮೇಲೆ ಬಾದಾಮಿ ಸಿಗತ್ತೆ, ಗೋಡಂಬಿ ಸಿಗತ್ತೆ, ದ್ರಾಕ್ಷಿ ಸಿಗತ್ತೆ, ಟೂಟಿ ಫ್ರೂಟಿ ಸಿಗತ್ತೆ. ಒಂದೊಂದು ಬೈಟ್ಗೂ ಒಂದೊಂದು ಟೇಸ್ಟ್ ಪಟ್ 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 ಅಂತ ಸಿಗತ್ತೆ ಹಲಗೆ. ಅದು ಇದ್ರ ಮಜಾ ನೋಡಿ, ಕಾಣಿಸತ್ತಾ? ಓಪನ್ ಮಾಡಿದ್ರೆ ನಿಮಗೆ ನೋಡಿ, ಖರ್ಜೂರ, ಟೂಟಿ ಫ್ರೂಟಿ, ಇಲ್ಲಿ ಗೋಡಂಬಿ, ಬಾದಾಮಿ ಎಲ್ಲ ಇದೆ. ಸೂಪರ್ ಸ್ವೀಟ್ ಇದು. ಆ ಹಸುಗಳಿಗೆಲ್ಲ ಆರ್ಗ್ಯಾನಿಕ್ ಶೈಲಿಯಲ್ಲಿ ಬೆಳೆಸಿದಂಥ ಹುಲ್ಲನ್ನೇ ಕೊಡ್ತಾರೆ, ಆರ್ಗ್ಯಾನಿಕ್ ಹಾಲನ್ನೇ ಉತ್ಪತ್ತಿ ಮಾಡ್ತಾರೆ. ಆ ಇಡೀ ಹಾಲು ಏನು ಅವರು ತಯಾರು ಮಾಡ್ತಾರೆ, ಆ ಹಾಲನ್ನೇ ಬಳಸಿ ಎಲ್ಲ ಸ್ವೀಟ್ಗಳು ಮಾಡೋದು. ಅಂದರೆ ಒಂದು ಹಾಲು ಕರೆದ ಮೇಲೆ ಅದು ಬೇರೆ ರೂಪಾಂತರಗೊಂಡು, ಅಂದರೆ ಅದು ಕೋವಾ ಆಗ್ಬೋದು, ಪನ್ನೀರ್ ಆಗ್ಬೋದು, ಏನೋ ಬೆಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಎಲ್ಲ ರೂಪಾಂತರಗೊಂಡು ಬೇರೆ ಬೇರೆ ಸ್ವೀಟ್ ಆಗಿ ಅದು ತಟ್ಟೆಗೆ ಬರೋ ಅಷ್ಟೊಳಗೆ ಎಕ್ಸಾಕ್ಟಾಗಿ 12 hours. ಅರ್ಥ ಆಗ್ತಿದೆಯಾ? ಅಷ್ಟು ಫ್ರೆಶ್ ಆಗಿರುವಂಥ ಹಾಲಿಂದ ಮಾಡುವಂಥ ಸ್ವೀಟ್ಸ್ ಇದು. ಹಾಗಾಗಿ ಈ ಸ್ವೀಟ್ಸ್ ಎಲ್ಲ ವಿಶೇಷ, ಇದು ಟೇಸ್ಟೇ ವಿಶೇಷ. ಬೇರೆ ಸ್ವೀಟ್ಸ್ಗೂ ಇದಕ್ಕೂ ಕಂಪೇರೇ ಮಾಡೋಕ್ಕಲ್ಲ ಬೇರೆ ಇದಕ್ಕೆ. ಯಾಕೆಂದರೆ ಅವ್ರು ಯಾರು ಆರ್ಗ್ಯಾನಿಕ್ ಹಾಲನ್ನು ಬಳಸಲ್ಲ, ಒಂದು. ಎರಡನೇದು, ಅವ್ರು ಯಾರೂ ಸ್ವಂತ ಡೈರಿ ಇಟ್ಕೊಂಡಿಲ್ಲ. ಅವರೆಲ್ಲ ಏನೂ ಗೌರ್ಮೆಂಟ್ ಹಾಲು ತರಿಸ್ಕೊಳ್ತಾರೆ ಮಾಡ್ತಾರೆ, ಇವ್ರು ಹಂಗಲ್ಲ. ಪ್ಯೂರ್ ಹಾಲು, ಅನ್ಅಡಲ್ಟ್ರೇಟೆಡ್ ಹಾಲು. ಅದನ್ನು ಕಾಯಿಸಿ ಅದರಿಂದ ಕೋವಾ ಮಾಡಿ, ಅದರಿಂದ ಪನ್ನೀರ್ ಮಾಡಿ, ಅದರಿಂದ ಬೆಣ್ಣೆ ಮಾಡಿ, ಅದರಿಂದ ತುಪ್ಪ ಮಾಡಿ ಸ್ವೀಟ್ ಮಾಡ್ತಾರೆ. ಅದಕ್ಕೇ ಈ ಸ್ವೀಟ್ಸ್ ಎಲ್ಲ ವಿಶೇಷ. ಸೂಪರ್ ಅಂದೆ ಅಂತೇಳಿ.
ಇದು ಮಲೈ ರೋಲ್, ಇದು ಇಲ್ಲಿ ಮಾತ್ರ ಸಿಗೋದು, ವೆರಿ ಸ್ಪೆಷಲ್ ಇದು ನೋಡಿ. ಇದೆಯಲ್ಲ ಇದು ಬ್ಯೂಟಿಫುಲ್ ರೋಲ್ ಇದು. ಓಕೆ, ಒಳಗಡೆ ನಿಮಗೆ ಪನ್ನೀರ್ ಸಿಗುತ್ತೆ, ಅಂದರೆ ಕೋವಾ, ಹೊರಗಡೆ ಸಾಫ್ಟ್ ಆಗಿರೋ ಒಂದು ಕವರಿಂಗ್. ಬ್ಯೂಟಿಫುಲ್ ಸ್ವೀಟ್ ಇದು. ಇದು ಯಾಕೆ ವಿಶೇಷ ಅಂದರೆ ದಿಸ್ ಮಿಲ್ಕ್ ಮೇಕ್ಸ್ ಆಲ್ ದಿ ಡಿಫ್ರೆನ್ಸ್. ಇವರು ಹೇಳಿದ್ನಲ್ಲ, ಇವ್ರದ್ದು ಆರ್ಗ್ಯಾನಿಕ್ ಫಾರ್ಮ್ ಇರೋದ್ರಿಂದ ಹಾಲು ವಿಶೇಷವಾಗಿರುತ್ತೆ. ನೀವು ಈ ಇಂಡಿಯಾ ಸ್ವೀಟ್ಸ್ಗೆ ಬರಬೇಕು ಅಂದರೆ ಮಲ್ಲೇಶ್ವರಂ 8th class ಬನ್ನಿ, ಇಲ್ಲಿ ಸ್ವೀಟ್ಸ್ ತಿನ್ನಿ, ಕೊಂಡ್ಕೊಂಡು ಹೋಗಿ. ಈ ಮನೆಯವರು ತಿಂದ್ಬಿಟ್ಟು ನೀವು ತಿಂದ್ಬಿಟ್ಟು ಸೂಪರ್ ಅಲ್ಲಿ ಅದ್ಭುತವಾಗಿರುತ್ತೆ. ನನ್ನ ಜೊತೆ ಇದ್ದಾರೆ ಈ ಇಂಡಿಯಾ ಸ್ವೀಟ್ ಹೌಸಿನ ಮಾಲೀಕರಲ್ಲಿ ಒಬ್ಬರಾದಂಥ ರಾಜು ಅವರು. ರಾಜು ಅವರು ನನಗೆ ತುಂಬ ಹಳೆಯ ಪರಿಚಯ. ಇನ್ಫ್ಯಾಕ್ಟ್ ಇವರು FMCG-ಲಿದ್ರು, ಅದೆಲ್ಲ ಬಿಟ್ಟು ಇವಾಗ ಇಂಡಿಯಾ ಸ್ವೀಟ್ ಹೌಸ್ ಅಂತ ಒಂದು ಸ್ವೀಟ್ ಹೌಸ್ ಶುರು ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಸ್ವೀಟ್ಸ್ ಮಾಡ್ತಾರೆ. ಇವರಿಂದಾನೇ ನನಗೆ ಈ ಜಾಗ ಗೊತ್ತಾಗಿದ್ದು, ಹಾಗಾಗಿ ಬಂದು ನಾನು ತಿಂದಿದ್ದು. ತುಂಬ ತುಂಬ ಧನ್ಯವಾದಗಳು ಸರ್, ಅದ್ಭುತವಾದ ಸ್ವೀಟ್ಸ್ ಮಾಡ್ತೀರಾ, ಭಾಳ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಬೊಂಬಾಟ್ ಭೋಜನ ತಂಡದ ವತಿಯಿಂದ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ನೀವು ಈಗ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ನಿಮ್ಮ ಸ್ಟೋರ್ಸ್ ಬರಲಿ ಅಂತ ಆಶಿಸ್ತೀನಿ. ವಿದೇಶಕ್ಕೂ ರಫ್ತು ಮಾಡ್ತಾ ಇದ್ದೀರಾ, USA ಕಳಿಸ್ತಾ ಇದ್ದೀರಾ ಅಲ್ವಾ, ಕಳಿಸ್ತಾ ಇದ್ದೀರಾ, ಬೇರೆ ಬೇರೆ ದೇಶಗಳಿಗೂ ಹೋಗಲಿ. ಇಂಡಿಯಾ ಸ್ವೀಟ್ ಹೌಸಿನ ಒಂದು ಹೆಸರು ಇಡೀ ವಿಶ್ವದಲ್ಲಿ ಫೇಮಸ್ ಆಗಲಿ. ಓಕೆ, ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ರಸಪಾಕ. ರಸಪಾಕದಲ್ಲಿ ಇವತ್ತು ಒಬ್ಬರು ಅತಿಥಿ ಬರ್ತಾ ಇದ್ದಾರೆ. ಇವರು ನಮ್ಮ ಕಾರ್ಯಕ್ರಮದ ಅಭಿಮಾನಿ ಅಷ್ಟೇ ಅಲ್ಲ, ನಮಗೆ ಪತ್ರ ಬರೆದು ನಾನು ನಿಮಗೆ ಒಂದು ಸ್ಪೆಷಲ್ ಅಡುಗೆ ಮಾಡಿಕೊಡ್ಬೇಕು, ದಯವಿಟ್ಟು ಒಂದು ಅವಕಾಶ ಮಾಡಿ ಅಂತ ಕೇಳಿದರು. ಇವರು ಬೈ ಪ್ರೊಫೆಷನ್ ಮೇಕಪ್ ಆರ್ಟಿಸ್ಟು, ಬಹಳಷ್ಟು ಜನ ಸೆಲೆಬ್ರಿಟೀಸ್ಗೆ ಮೇಕಪ್ ಮಾಡ್ತಾರೆ. ಸೊ ಹಾಗಾಗಿ ಅಂಥ ದೊಡ್ಡ ಮೇಕಪ್ ಆರ್ಟಿಸ್ಟು ನನಗೆ ಪತ್ರ ಬರೆದಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ. ನಾನು ಅವರು ಸ್ಪೆಷಲ್ ಅಡುಗೆ ಅಂತ ಹೇಳಿದ್ದಾರೆ, ಏನು ಅಡುಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಕರೆದು ಬಿಡ್ತೀನಿ, ಅವ್ರು ಏನು ಮಾಡಿಕೊಟ್ರು ತಿಂತೀನಿ. ಓಕೆ, ಸೊ ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪ್ಲೀಸ್ ವೆಲ್ಕಮ್ ಅಶ್ವಿನಿ. ನಮಸ್ಕಾರ. ಬರಬೇಕು ಬರಬೇಕು ಬರಬೇಕು. ನೀವು ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಗೆ ಮೇಕಪ್ ಮಾಡ್ತೀರಾ, ಹೇರ್ ಸ್ಟೈಲ್ ಮಾಡ್ತೀರಾ? ನಾವು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋ ಯೋಗ ಇಲ್ಲ ನಮಗೆ, ಒಂದ್ ದಿವಸ ಮೇಕಪ್ ಮಾಡಿಸ್ಕೊಳ್ಳೋ ಯೋಗ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಯಾವಾಗ ಆಪರ್ಚುನಿಟಿ ಕೊಡ್ತೀರೋ ಅವಾಗ. ಫ್ಯಾಂಟಾಸ್ಟಿಕ್. ನನಗೆ ನೀವು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ ಕೇಳಿ ಬಹಳ ಖುಷಿ ಆಯ್ತು. ಯುವರ್ ಆಲ್ ಸಚ್ ಬಿಗ್ ಪೀಪಲ್. ಎಲ್ಲರೂ ನಿಮ್ ಫ್ಯಾನ್ಸ್, ನಮ್ ಫ್ಯಾಮಿಲಿ ಆಗ್ಲಿ, ಯಾರನ್ನ ನಾನು ಮೀಟ್ ಮಾಡ್ತೀನೋ ಎಲ್ಲರೂ ನಿಮ್ ಫ್ಯಾನ್ಸ್, ಅವರೆಲ್ಲ ಅದನ್ನೇ ಹೇಳೋದು. ಸೊ ನನಗೆ ಅಡುಗೆ ಮಾಡ್ಕೊಡ್ತೀನಿ ಅಂತ ಬಂದಿದ್ದೀರ, ಕಾಯ್ತಾ ಇದ್ದೀನಿ, ಏನ್ ಹೇಳ್ಕೊಡ್ತೀರಾ ನಂಗೆ ಇವತ್ತು? ಕ್ವಿಕ್ ಅಂಡ್ ಈಸಿ ಕಲಾಕತ್, ಲೈಕ್ ಇನ್ಸ್ಟೆಂಟ್ ಕಲಾಕತ್. ಬಿಕಾಸ್ ಇವಾಗ ಎಲ್ಲರಿಗೂ ಬಿಸಿ ಇರೋದ್ರಿಂದ ಮನೇಲೇ ಇದ್ದು ಅಡುಗೆ ಮಾಡಿದ್ರು ಎಲ್ಲರಿಗೂ ಫಾಸ್ಟ್ ಬೇಗ ಆಗ್ಬೇಕು. ಸೊ ಅದಕ್ಕೆ ಅಂತ ಇವಾಗ ನಾನು ಮದುವೆ ಆದಾಗಿಂತ ಬರೀ ಫಾಸ್ಟ್ ಫಾಸ್ಟ್ ರೆಸಿಪೀಸ್ ಮಾಡಿ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಇದು ಒಂದು ಫಾಸ್ಟ್ ಈಸಿ ಸ್ವೀಟ್ ರೆಸಿಪಿ. ಅರ್ಜೆಂಟ್ ಅಲ್ಲಿ ಯಾರೋ ಮನೆಗೆ ಬರ್ತಿದ್ದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಇದಕ್ಕೆ ಬೇಕಾಗಿರೋದು ಕಂಡೆನ್ಸ್ ಮಿಲ್ಕ್, ಪನ್ನೀರ್, ಅಂಡ್ ಗಾರ್ನಿಶ್ಗೆ ಒಂದ್ ಸ್ವಲ್ಪ ಬಾದಾಮಿ, ಪಿಸ್ತಾ, ಒಂದ್ ಸ್ವಲ್ಪ ರೋಸ್ ವಾಟರ್, ಇದು ರೋಸ್ ಪೆಟಲ್ಸ್, ಡ್ರೈಡ್ ರೋಸ್ ಪೆಟಲ್ಸ್, ಆಮೇಲೆ ಕಾಡಮ, ಏಲಕ್ಕಿ ಪುಡಿ, ಪನ್ನೀರನ್ನ ತುರಿದಿಟ್ಕೊಂಡಿದ್ದೀರಾ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ, ಇನ್ಸ್ಟೆಂಟ್ ಕಲಾಕಂದ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಓಕೆ, ಇವ್ರು ಇನ್ಸ್ಟೆಂಟ್ ಕಲಾಕಂದ್ ಮಾಡ್ತಾರೆ, ಸುಮ್ಮನೆ ಕಲಾಕಂದ್ ಅಂದ್ರೆ ಮಜಾ ಇರಲ್ಲ, ಇನ್ಸ್ಟೆಂಟ್ ಕಲಾಕಂದ್ ಅಂತ ಏನದು ನಾವು ಮಾಡ್ಬೋದು ಅಂತ ಅಂತಾರ ಅಲ್ವಾ. ಸೊ ಇದನ್ನ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಈಗ ಮಾಡೋದು ಹೇಗೆ ಅಂತ ಅವ್ರು ಹೇಳ್ಕೊಡ್ತಾರೆ, ನಾವು ನೀವು ಕಲ್ತ್ಕೊಂಬೋಣ, ಬನ್ನಿ. ಥ್ಯಾಂಕ್ ಯು. ಇವಾಗ ನಾನು ನಿಮ್ಮ ಶಿಷ್ಯ, ಓಕೆ, ಅಸಿಸ್ಟೆಂಟ್. ಸೊ ನೀವೇನು ಹೇಳ್ತೀರೋ ಅದನ್ನು ನಾನು ಮಾಡ್ತೀನಿ. ನೀವು ಫಸ್ಟ್ ಏನು ಮಾಡ್ಬೇಕು ಹೇಳಿ? ಇಲ್ಲ, ಒಂದು ಪ್ಯಾನ್, ಒಂದು ಪ್ಯಾನ್ ಇಲ್ಲಿದೆ. ಇದಕ್ಕೆ ಏನು ಬೇಕು ಇವಾಗ? ಫಸ್ಟ್ ಕಂಡೆನ್ಸ್ ಮಿಲ್ಕ್, ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಅಲ್ಲಿ ಸ್ಪೂನ್ ಇದೆ, ಚಿಕ್ಕ ಸ್ಪೂನು, ಯಾ ತೋಳಿ, ಜಸ್ಟ್ ಒಂದು
ನೈಸ್ ಫ್ಲೇವರ್. ಕಂಡೆನ್ಸ್ಡ್ ಮಿಲ್ಕ್ ಅಲ್ಲಿ ಏಲಕ್ಕಿ ಪುಡಿ ಹಾಕಿರ್ತಾರೆ. ಮಾಡದೆ ಇನ್ಸ್ಟೆಂಟ್ ಇದು ಚೆನ್ನಾಗಿ ಗಟ್ಟಿ ಆಗತ್ತಾ ಇದನ್ನ? ಇಲ್ಲ, ಇವಾಗಲೇ ಪನ್ನೀರ್ ಹಾಕಿ. ಅಷ್ಟೇನಾ? ಆಮೇಲೆ ಒಟ್ಟಿಗೆ ಗಟ್ಟಿ ಆಗತ್ತೆ. ಹೌದಾ? ಒಟ್ಟಿಗೆ ಗಟ್ಟಿ ಮಾಡಿ ಹಾಕ್ಲಾ. ಪನ್ನೀರ್ಗಿಂತ ಇದು ಜಾಸ್ತಿ ಇದೆ, ಕಂಡೆನ್ಸ್ ಮಿಲ್ಕ್ ಜಾಸ್ತಿ. ಹಾಂ, ಸ್ವಲ್ಪ ಜಾಸ್ತಿ. ಸೊ ನೀವು ಮೇಕಪ್ ಯಾವಾಗಿಂದ ಮಾಡಕ್ಕೆ ಶುರು ಮಾಡಿದ್ದು? ನಾನು ಒಂದು 10 ವರ್ಷ ಐಟಿನಲ್ಲಿ ಕೆಲಸ ಮಾಡಿದ್ದು. ಆಮೇಲೆ ಇನ್ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಮೇಕಪ್ ಒಂದು 5-6 ಇಯರ್ಸ್ ಇಂದ. ಫ್ಯಾಂಟಾಸ್ಟಿಕ್. ಸೊ ಅವಾಗ 6 ಇಯರ್ಸ್ ಇಂದ ಮೇಕಪ್ ಶುರು ಮಾಡಿದ್ದು. ಅದಾದ್ಮೇಲೆ ನಾನು ಶುರು ಮಾಡಿದಾಗ ಅನ್ಕೊಂಡಿದ್ದು ಒಂದ್ ಸ್ವಲ್ಪ ತಿಂಗಳು ಒಂದ್ ವರ್ಷ ನೋಡೋಣ, ಆಮೇಲೆ ಐಟಿ ಕಂಪನಿ ಇದೆ ವಾಪಸ್ ಹೋಗ್ಬೋದು ಅಂತ ಅನ್ಕೊಂಡು ಐಟಿ ಕಂಪನಿ ಬಿಟ್ಟಿದ್ದು. ಇದುವರೆ ತನಕ ವಾಪಸ್ ಹೋಗಿಲ್ಲ. ಫ್ಯಾಂಟಾಸ್ಟಿಕ್. ವಾಪಸ್ ಹೋಗ್ಬೇಡಿ ನೀವು. ನಿಮ್ಮ ನೀವು ಮೇಕಪ್ ಮಾಡ್ಬೇಕು ಅಂತ ಎಷ್ಟು ಜನ ಕಾಯ್ತಾ ಇದಾರೆ. ಅಯ್ಯೋ ಭಗವಂತ, ನಾನು ತುಂಬಾ ಕೇಳಿದ್ದೀನಿ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕ್ತಾರಲ್ವಾ ಮೇಕಪ್ ಅಂದ್ಬಿಟ್ಟು ನಿಮ್ಮ ಹೆಸರು ಓದ್ತೀನಿ ನಾನು. ಇವ್ರು ನನ್ ಕರ್ದು ಬರ್ತೀರ, ನನ್ ಕರ್ಕೊಂಡು ಬಂದಿಲ್ಲ. ಏ ಮೊದಲ ಕಡೆ ಮೊದಲ ಕಡೆ. ಸರಿ, ಸೋ ನೈಸ್. ಜಸ್ಟ್ ಆ ರೋಸ್ ಎಸೆನ್ಸ್ ಫೀಲ್ ಬರುತ್ತೆ. ರೋಸ್ ವಾಟರು ಮೈಲ್ಡ್ ಫ್ಲೇವರ್ ಕೊಡುತ್ತೆ, ರೋಸ್ ಎಸೆನ್ಸ್ ತುಂಬಾ ಸ್ಟ್ರಾಂಗ್ ಫ್ಲೇವರ್ ಕೊಡುತ್ತೆ. ಇದು ಕೆಲಸ ಇದ್ರೊಳಗೆ ನೀನು ಕೆದಕೋದೆ, ಅದು ಸ್ವಲ್ಪ ಗಟ್ಟಿ ಆಗೋ ತನಕ ಕೆದಕ್ಬೇಕು. ಅಷ್ಟರಲ್ಲಿ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ. ನಮ್ ಗೋಪಾಲಿ ಅವನ ಹೆಂಡತಿ ಯಾವಾಗ್ಲೂ ಜಗಳ 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 ಅಲ್ಲ. ಈಗ ದಾಂಪತ್ಯದಲ್ಲಿ ವಿರಸ ಇರಬೇಕು, ಜಗಳ ಇರಬೇಕು, ಆದ್ರೆ ಬುರಿ ಜಗಳ ಆಗ್ಬಿಟ್ರೆ ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಅಂದ್ರೆ ಡೈವೋರ್ಸ್ ಬೇಕು ಅಂತ ಕೂತ್ಕೊಂಡ್ಬಿಟ್ಟ ಈ ನಮ್ ಗೋಪಾಲಿ. ಸಾ ಅವ್ನ ಹೆಂಡತಿನ ಕರ್ಕೊಂಡು ಲಾಯರ್ ಹತ್ರ ಹೋಗೇಬಿಟ್ಟ. ಲಾಯರ್ ಹತ್ರ ಹೋಗ್ಬಿಟ್ಟು ಇವತ್ತೇ ನಮಗೆ ಡೈವೋರ್ಸ್ ಕೊಟ್ಬಿಡಿ ಸರ್ ಅಂತ ಕೇಳ್ದ. ಲಾಯರ್ ಅದಕ್ಕೊಂದು ಕಾರಣ ಬೇಕಲ್ಲ ಅಂದ್ರೆ ಆ ಹೆಂಡತಿ ಇದ್ಕೊಂಡು ನನಗೆ ಡೈವೋರ್ಸ್ ಬೇಡ ಸರ್, ಇವನಿಗೆ ಬೇಕು, ನಾನು ಕೊಡಲ್ಲ ಅಂದ. ಏನಪ್ಪ ಇದು, ಏನ್ ಕಾರಣಕ್ಕೆ ಡೈವೋರ್ಸ್ ಮಾಡ್ತೀಯ ಗೋಪಾಲಿ ಅಂತ ಲಾಯರ್ ಕೇಳಿದ್ದಕ್ಕೆ ಗೋಪಾಲಿ ಹೇಳ್ದ, ನೋಡಿ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಡ್ತಾನೆ ಇರ್ತಾಳೆ ಸರ್, ನಾನು ಏನು ಹೇಳಿದ್ರು ಅದಕ್ಕೆ ಅಪೋಸ್ ಮಾಡ್ತಾಳೆ ಸರ್. ಇವಾಗ ನೋಡಿ, ನನಗೆ ಅವಳಿಗೆ ದಾಂಪತ್ಯನು ಬೇಡ, ಡೈವೋರ್ಸು ಕೊಡಲ್ಲ ಅಂದರೆ ಹೇಗೆ ಸರ್, ಒಳ್ಳೆ ಕತೆ ಆಗ್ಬಿಡ್ತಲ್ಲ ನಂದು. ಎಷ್ಟು ವರ್ಷ ಆಯ್ತಪ್ಪ ನೀವು ಮದುವೆ ಆಗಿ ಅಂತ. ಆಗ ಗೋಪಾಲಿ ಹೇಳ್ದ 4 ವರ್ಷ. ಅವನ ಹೆಂಡತಿ ಇಲ್ಲ ಇಲ್ಲ 8 ವರ್ಷ. ಈ 4 ವರ್ಷ 8 ವರ್ಷ 4 ವರ್ಷ 8 ವರ್ಷ ಅಂತ ಮತ್ತೆ ಜಗಳ ಶುರುವಾಯಿತು. ಕೊನೆಗೆ ಏನ್ರಿ ಇವ್ರು 4 ಅಂತಾರೆ ನೀವು 8 ಅಂತೀರಲ್ಲ ಅಂತ ಲಾಯರ್ ಕೇಳಿದಾಗ, ಸರ್ ಈ ಮನುಷ್ಯನ ಹತ್ರ 1 ವರ್ಷ ಬದುಕೋದು 2 ವರ್ಷಕ್ಕೆ ಸಮ, 4 ವರ್ಷ ಅಂದ್ರೆ 8 ವರ್ಷ ಆಗ್ಲಿಲ್ವಾ ಅಂದ್ಬಿಡೋದ. ಆಮೇಲೆ ನೋಡಿ ಸರ್, ಯಾವಾಗ್ಲೂ ಜಗಳ ಸರ್, ಇವತ್ತು ನಿಮ್ಮ ಹತ್ರ ಬಂದು ಡೈವೋರ್ಸ್ಗೆ ಅಪ್ಲೈ ಮಾಡ್ಬೇಕು ಅಂತ ನಾನು ಹೇಳಿದ್ರೆ ಅದಕ್ಕೂ ಜಗಳ ಆಡ್ತಾಳೆ ಸರ್, ನಿಮ್ಮ ಹತ್ರ ಬೇಡ ಅಂತ ಜಗಳ. ಯಾಕಮ್ಮ ನನ್ನ ಹತ್ರ ಯಾಕೆ ಬರೋದು ಬೇಡ ಅಂತ ಜಗಳ ಆಡಿದ್ರಿ ನೀವು, ಡೈವೋರ್ಸ್ ತಾನೇ, ನಾನೇ ಅಟೆಂಡ್ ಮಾಡ್ತೀನಲ್ಲ ಅಂದ ಲಾಯರ್. ಅದಕ್ಕೆ ಗೋಪಾಲಿ ಹೆಂಡತಿ ಹೇಳಿದ್ರು, ಅಲ್ಲ ಸರ್ ನನ್ನ ಫ್ರೆಂಡು ಕೃಷ್ಣಕುಮಾರು ಒಳ್ಳೆ ವಕೀಲ, MLL ಪಾಸ್ ಮಾಡಿದ್ದಾನೆ, ಮಾಸ್ಟರ್ಸ್ ಇನ್ ಲಾ, ಅವನ ಹತ್ರ ಹೋಗೋದು ಬಿಟ್ಬಿಟ್ಟು ನಿಮ್ಮಂತ ಕಿತ್ತಾಗಿರೋ ಲಾಯರ್ ಹತ್ರ ಹೋಗೋಣ ಅಂತ ಕರೆದು ಕರೀತಾರಲ್ಲ ಸರ್, ಅದಕ್ಕೆ ನಾನು ಜಗಳ ಆಡಿದೆ ಅಂದ. ಪಾಪ ಆ ಲಾಯರ್ ಮೂರ್ಛೆ ಹೋದನ್ನು ಹೇಳಲೇ ಇಲ್ಲ. ಹ್ಞೂ, ಗಟ್ಟಿ ಆಗ್ತಾ ಇದೆ ಇದು, ಪಾತ್ರೆ ಬಿಟ್ಕೋತಾ ಇದೆ. ಮುಗಿತ್ತು ಅದನ್ನ. ಆಗದ ಸೆಟ್ ಮಾಡಕ್ಕಾಗದ? ಸೆಟ್ ಮಾಡೋದಷ್ಟೇ. ಓಕೆ ಓಕೆ, ಎತ್ತರ್ತೀನಿ ನಾನು. ಇದೇ ಹದ ಮೇನ್ ಇಂಪಾರ್ಟೆಂಟ್ ಅಂದ್ರೆ, ಆ ಪಾತ್ರೆ ಬಿಟ್ಕೊಂಡ್ ಬರಕ್ ಶುರುವಾಗುತ್ತಲ್ಲ ಆ ಹದ ತನಕ ಕೆದಕ್ಬೇಕು, ಅದಕ್ಕೊಂದ್ ಸ್ವಲ್ಪ ಪೇಷನ್ಸ್ ಬೇಕು, ರಟ್ಟೆ ಬಲ ಬೇಕು ಎಲ್ಲ ಇದ್ದು ಅದಾದ ಮೇಲೆ ಅದನ್ನ ಸ್ವಲ್ಪ ಪಾತ್ರೆ ಬಿಟ್ಕೊಳಕ್ ಶುರು ಆದ ತಕ್ಷಣ ಅದನ್ನ ಬೇರೆ ಒಂದು ಈ ತರ ಒಂದು ಮೌಲ್ಡ್ಗೆ ಹಾಕ್ಬಿಡೋರು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಜಿಡ್ಡಿರೋ ಒಂದು ತಟ್ಟೆಗೂ ಹಾಕ್ತಾರೆ ಕಟ್ ಮಾಡಕ್ಕೆ,
ಬಟ್ ದಿಸ್ ಇಸ್ ದಿ ಕರೆಕ್ಟ್ ವೇ. ಅಂದರೆ ನಮಗೆ ಸ್ಲೈಸಸ್ ನೀಟಾಗಿ ಬರೋದಕ್ಕೆ ಈ ಪೇಪರ್ ಹಾಕ್ಬಿಟ್ಟು ಬಟರ್ ಪೇಪರ್ ಹಾಕ್ಬಿಡೋದು ಕರೆಕ್ಟ್ ವೇ. ಇದಕ್ಕೆ ಏನೇನು ಹಾಕ್ತಿದ್ದೀರಾ? ನಾನು ಪಿಸ್ತಾ ಹಾಕ್ತೀನಿ. ಪಿಸ್ತಾ ಬಾದಾಮ್. ಸೊ ನನಗೆ ಪಿಸ್ತಾ ಬಾದಾಮ್ ತುಂಬಾ ಇಷ್ಟ. ಸೊ ಅದಕ್ಕೆ ಅದನ್ನ ಹಾಕ್ತಿದ್ದೀನಿ. ಬಟ್ ಎಷ್ಟೊಂದು ಜನ ಬರೀ ಪಿಸ್ತಾ ಮತ್ತೆ ಸ್ಯಾಫ್ರನ್ 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 ಹಾಕ್ತಾರೆ. ಬಟ್ ಏನ್ ಡೆಕೋರೇಷನ್ ಮಾಡ್ತೀವೋ ನಮ್ಮ ಐ ಥಿಂಕ್ ಪರ್ಸನಲ್ ಥಿಂಗ್. ಈ ತರ ಇನ್ಸ್ಟಂಟ್ ಇನ್ಸ್ಟಂಟ್ ಬೇರೆ ಬೇರೆ ಅಡುಗೆಗಳು ಬಂದು ಹೇಳ್ಕೊಡಿ ನನಗೆ. ಇವಾಗ ಇದು ಸೆಟ್ ಆಗ್ಬೇಕಲ್ವಾ? ಕೆಲಸ ಮಾಡ್ತೀನಿ ಫ್ರಿಡ್ಜ್ ಅಲ್ಲಿ ಬೇಗ ಬೇಗ ಆಗುತ್ತೆ. ಓಕೆ, ಇದು ಒಂದು ಅರ್ಧ ಗಂಟೆ ತಣ್ಣಗಾಗಬೇಕು, ಅದು ಸೆಟ್ ಆಗಬೇಕು. ಸೆಟ್ ಆದ್ಮೇಲೆ ಕಟ್ ಮಾಡಿ ತಿನ್ನಬೇಕು. ಸೊ ತಿನ್ಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಇನ್ಸ್ಟಂಟ್ ಕಲಾಕಂದ್ ಮಾಡುವ ವಿಧಾನ: ಪ್ಯಾನ್ಗೆ ಕಂಡೆನ್ಸ್ಡ್ ಮಿಲ್ಕ್, ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ತುರಿದಿಟ್ಟ ಪನ್ನೀರ್ ಸೇರಿಸಿ ಸಣ್ಣ ಉರಿಯಲ್ಲಿ ಕುದಿಸಿ ಕೆದಕುತ್ತೀರಿ. ಪನ್ನೀರ್ ಕರಗಿ ಮಿಕ್ಸ್ ಆದಾಗ ಅದಕ್ಕೆ ರೋಸ್ ಎಸೆನ್ಸ್ ಸೇರಿಸಿ ಮಿಶ್ರಣ ಗಟ್ಟಿ ಆಗುವವರೆಗೂ ಚೆನ್ನಾಗಿ ಕೆದಕುತ್ತೀರಿ. ಮಿಶ್ರಣ ಗಟ್ಟಿಯಾಗಿ ಪ್ಯಾನ್ ಬಿಡಲು ಶುರು ಆದಾಗ ಒಲೆ ಆರಿಸಿ. ಬಟರ್ ಪೇಪರ್ ಹರಡಿದ ಮೌಲ್ಡ್ ಟ್ರೇನಲ್ಲಿ ಮಿಶ್ರಣವನ್ನು ಹಾಕಿ ಸಮನಾಗುವಂತೆ ತಟ್ಟಿ ಮೇಲೆ ಪಿಸ್ತಾ ಬಾದಾಮಿ ಚೂರುಗಳನ್ನು ಉದುರಿಸಿ ಸೆಟ್ ಆಗಲು ಅರ್ಧ ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಟು ತಣ್ಣಗಾದಾಗ ನಿಮಗಿಷ್ಟವಾದ ಆಕಾರಕ್ಕೆ ಕತ್ತರಿಸಿ. ಇನ್ಸ್ಟೆಂಟ್ ಕಲಾಕಂದ್, ಇದನ್ನು ತಿಂದವರು ನಿಜಕ್ಕೂ ಆಗುವರು ಫಿದಾ. ನಿಜವಾಗ್ಲೂ ನಮ್ಮ ಅಮ್ಮ ಬೈತಾರೆ, ಆದರೂ ಪರವಾಗಿಲ್ಲಮ್ಮ. ಅವೆಲ್ಲ ಚಿನ್ನಕ್ಕೆ ಸಿಗೋದು ಬಹಳ ರೇರು, ಸೂಪರ್ ಆಗಿದೆ. ರೆಗ್ಯುಲರ್ ಹಾಲು ಕಾಯಿಸಿ ಕಲಾಕಂದು ಮಾಡೋದು ಲೆಬೋರಿಯಸ್ ಪ್ರೋಸೆಸ್, ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ಎಷ್ಟು ಸುಲಭವಾಗಿ ಮಾಡೋದು ಹೇಳ್ಕೊಟ್ರು, ಇನ್ಸ್ಟೆಂಟ್ ಸಖತ್ತಾಗಿದೆ. ರೆಗ್ಯುಲರ್ ಆಗಿ ಮಾಡೋ ಕಲಾಕಂದಿಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್, ಬ್ಯೂಟಿಫುಲ್ ಆಗಿದೆ. ಹಲ್ಲು ನಾಲಿಗೆ ಎರಡು ಖುಷಿಯಾಗಿ ಕುಣಿತಾ ಇದೆ, ಸಾಕಾಗಿದೆ, ಸೂಪರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿನೊಂದು ಹನಿಗಾರ ಬರುತ್ತೆ ಕೇಳಿ. ಪ್ರೀತಿಸುವುದು ಕಷ್ಟವಲ್ಲ, ಮದುವೆ ಎಂದಾಗಲೇ ಹಲವಾರು ಸಮಸ್ಯೆ ಚಿಂತೆ, ಅನೇಕರ ಪ್ರೇಮ ಮಾತಲ್ಲೇ ಮುಗಿಯುತ್ತದೆ, ರೇಡಿಯೋ ನಾಟಕದಂತೆ. ಅಶ್ವಿನಿಯವರೇ ತುಂಬಾ ತುಂಬಾ ಧನ್ಯವಾದಗಳು. ನೀವು ಅಂತ ದೊಡ್ಡ ಮೇಕಪ್ ಆರ್ಟಿಸ್ಟ್, ಇಡೀ ಬೆಂಗಳೂರಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಶ್ರೀಕೃಷ್ಣ ಗೀವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಓಕೆ, ಬೊಂಬಾಟ್ ಭೋಜನ ತಂಡದಿಂದ ಒಂದು ಪುಟ್ಟ ಕಾಣಿಕೆ, ಕಾಫಿ ಟೀ ಹಾಲು ಎಲ್ಲ ಇದರಲ್ಲೇ ಕುಡಿಬೇಕು. ಇದನ್ನ ಕುಡಿದಾಗ ಬೊಂಬಾಟ್ ಭೋಜನ ಸಿಹಿ ಕೈ ಚಂದ್ರ ನೆನೆಸ್ಕೋಬೇಕು. ಥ್ಯಾಂಕ್ ಯು. ಹಾಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ ನಿಮಗಾಗಿ, ಇದರಲ್ಲಿ 112 ಅಡಿಗೆ ಇದೆ, ಎಲ್ಲವನ್ನ ಪ್ರಯೋಗ ಮಾಡಿ ಫೀಡ್ಬ್ಯಾಕ್ ಕೊಡಿ ಹೆಂಗ್ ಬರುತ್ತೆ ಅಂತ. ಓಕೆ, ಡೆಫಿನೆಟ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಗೊತ್ತು. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ, ನಾನು ಟ್ರೈ ಮಾಡಿದ್ದೀನಿ ಎಲ್ಲದನ್ನ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ನಳಪಾಕ. ನಳಪಾಕದಲ್ಲಿ ಇವತ್ತು ಆನ್ ಪಬ್ಲಿಕ್ ಡಿಮ್ಯಾಂಡ್ ಮತ್ತೊಂದ್ಸಲಿ ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದೀನಿ. ಇದು ಯಾವ್ದಪ್ಪ ಅಂದ್ರೆ ಮುಂಬೈಯಲ್ಲಿ ಸಿಗುವಂತ ಸ್ಪೆಷಲ್ ಮೈಸೂರು ಮಸಾಲ ದೋಸೆ. ಹೌದು, ಮೈಸೂರು ಮಸಾಲ ದೋಸೆ ಅಂದಮೇಲೆ ಸ್ಪೆಷಲ್ ಏನು ಬಂತು ಅಂತೀರಾ ಅಲ್ವಾ? ಇದು ಮುಂಬೈಯಲ್ಲಿ ಮಾಡುವ ಶೈಲಿಯಲ್ಲಿ ಮಾಡ್ತಾ ಇದ್ದೀನಿ, ಅದು ಭಾಳ ಇಂಪಾರ್ಟೆಂಟು. ನಮ್ಮಲ್ಲಿ ಮಸಾಲ ದೋಸೆ ಅಂದ್ರೇನು, ಒಂದು ದೋಸೆ ಮಾಡ್ತಾರೆ, ಅದಕ್ಕೊಂದು ಚಟ್ನಿ ಸೋರ್ಬಿಡ್ತಾರೆ, ಆಮೇಲೆ ಒಂದು ಪಲ್ಯ ಇಟ್ಬಿಟ್ಟು ಮಡಿಸ್ಬಿಟ್ಟು ಕೊಡ್ತಾರೆ, ಚಟ್ನಿ ಜೊತೆ ಕೊಡ್ತಾರೆ. ಆದರೆ ಮುಂಬೈಯಲ್ಲಿ ಹಂಗೆ ಮಾಡೋಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ಅದೇ ಮಜಾ ಇರೋದು. ಸೊ ಆ ಥರ ನಾನು ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ. ಸೊ ಮೈಸೂರು ಮಸಾಲ ದೋಸೆ ಇವತ್ತಿನ ಸ್ಪೆಷಲ್. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು 8-10 ಗುಂಟೂರು ಮೆಣಸಿನಕಾಯನ್ನು ನಾನು ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ, ಸುಮಾರು ಒಂದು ಅವರ್ ನೆನೆಸಿಟ್ಕೊಂಡಿದ್ದೀನಿ. ಒಂದು ಚಮಚ ಒಂದೂವರೆ ಚಮಚದಷ್ಟು ಹುರುಗಡಲೆ, ಆಮೇಲೆ ಒಂದು 4-6 ಬೆಳ್ಳುಳ್ಳಿ ಎಸಳು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಲು 1 ಕಪ್ಪಷ್ಟು, ಬೆಣ್ಣೆ, ಆಲೂಗಡ್ಡೆ ಒಂದು 3 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ, ಹಸಿ ಮೆಣಸಿನಕಾಯಿ, ಸಾಸಿವೆ,
ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಣ್ಣದಾಗಿ ಹೆಚ್ಚಿರತಕ್ಕಂಥ ಈರುಳ್ಳಿ 1 ಕಪ್ಪಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಇವತ್ತಿನ ಹೀರೋ ಐಡಿ ಇಡ್ಲಿ ದೋಸಾ ಬ್ಯಾಟರ್. ಇವೆಲ್ಲವನ್ನ ಬಳಸಿ ಅದ್ಭುತವಾದಂಥ ಮೈಸೂರು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಓಕೆ, ಮೈಸೂರು ಮಸಾಲೆ ದೋಸೆ ಮಾಡಕ್ಕೆ ಶುರು ಮಾಡೋಣ. ಫಸ್ಟು ಒಂದು ಚಟ್ನಿ ರೆಡಿ ಮಾಡ್ಕೋಬೇಕು, ಅದೇ ಜೀವ. 5 ಗುಂಟೂರು ಮೆಣಸಿನಕಾಯಿ, ಆಮೇಲೆ 1 ಸ್ಪೂನಷ್ಟು ಕಡಲೆಪಪ್ಪು. ಓಕೆ, ಆರರಿಂದ 8 ಬೆಳ್ಳುಳ್ಳಿ ಹಸಳು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಇದಕ್ಕೊಂದು ಸ್ವಲ್ಪ ಉಪ್ಪು. ಇದನ್ನು ನಾನು ನುಣ್ಣಿಗೆ ರುಬ್ಕೋತೀನಿ. ಜಾಸ್ತಿ ನೀರು ಹಾಕಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಮಸಾಲೆ ದೋಸೆಯ ಮಸಾಲ ಚಟ್ನಿ ರೆಡಿ ಆಯಿತು. ಇದಂಗಿರಲಿ ಆ ಕಡೆ. ಈಗ ಒಂದು ಪಲ್ಯ ರೆಡಿ ಮಾಡ್ಕೋಬೇಕು, ಆಲೂಗಡ್ಡೆ ಪಲ್ಯ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಇದೇ ಮೇನು. ಈ ಬೆಣ್ಣೆ ಕಾಯುವಷ್ಟರಲ್ಲಿ ಒಂದು ತಟ್ಟೆಗೆ ನಾವು ಈ ಬೇಯಿಸಿರುವ ಆಲೂಗಡ್ಡೆ ಹಾಕ್ಕೊಂಡು ಅದನ್ನು ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ಕಡೆ ಬೆಣ್ಣೆ ಕಾಯ್ತಾ ಇದೆ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಹೇ, ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ. ಓಕೆ, ಇದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಇದಕ್ಕೊಂದು ಸ್ವಲ್ಪ ಅರಿಶಿನ, ಇದಕ್ಕೆ ನಾವು ಮ್ಯಾಶ್ ಮಾಡಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿರ್ಬೇಕು. ಇದು ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಚ್ಚುಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಇದನ್ನ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಮತ್ತೆ ಮ್ಯಾಶ್ ಮಾಡಬೇಕು. ಇದಕ್ಕೆ ನಾವು ಒಂದು ಸ್ವಲ್ಪ ಹಾಲು ಹಾಕೋಣ. ಹಾಲು ಹಾಕಿದ್ರೆ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ ಇದಕ್ಕೆ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಬಾರ ಗೆಳೆಯ, ಒಟ್ಟಲ್ಲಿ ನಾನು ಮುಂಬೈಗೆ ಹೋದಾಗ ಈ ಮೈಸೂರು ಮಸಾಲೆ ದೋಸೆ ಅಂದ್ರೆ ಅಂದ್ಬಿಟ್ಟು ಅದು ಏನು ಮೈಸೂರು ಮಸಾಲೆ ದೋಸೆ, ನಮ್ಮ ತಾಯಿ ನಮ್ಮ ಶೈಲಿಯಲ್ಲಿ ಮಸಾಲೆ ದೋಸೆ ಮಾಡ್ತಾರೆ ಅಂದ್ಕೊಂಡು ಆರ್ಡರ್ ಮಾಡಿದೆ. ಆದರೆ ನೋಡಿದ್ರೆ ಅವರೇನು ಬೇರೆಯೇ ಮಾಡಿಬಿಟ್ರು. ಓಹೋ, ಹಿಂಗೆಲ್ಲ ಇರ್ತದೆ ಇದು ಅಂದ್ಬಿಟ್ಟು ಆವಾಗಿಂದ ನಾವು ಮೈಸೂರು ಮಸಾಲೆ ದೋಸೆ ಅನ್ನೋದೇ ಒಂದು ಸ್ಪೆಷಲ್ ಐಟಮ್ ನಮ್ಮಲ್ಲಿ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ, ಶುರು ಮಾಡೇ ಬಿಡೋಣ. ನಿಮ್ಮ ಪ್ರಶ್ನೆಗೆ ಅಮ್ಮ ಉತ್ತರ ಕೊಡ್ತಾರೆ. ಅಮ್ಮ ವೆಲ್ಕಮ್. ಈಗ ಒಂದು ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಹಲೋ ಗೌರಿ ಅಮ್ಮ ಮತ್ತು ಚಂದ್ರು ಸರ್, ನಾವು ದಿನಾಗ್ಲೂ ಬೊಂಬಾಟ್ ಭೋಜನ ನೋಡಿ ತುಂಬ ಖುಷಿ ಪಡ್ತೀವಿ. ಬೇಕಾದಷ್ಟು ಅಡುಗೆಗಳನ್ನು ಪ್ರಯತ್ನ ಮಾಡಿದ್ದೀವಿ, ಪ್ರಯೋಗ ಮಾಡಿದ್ದೀವಿ, ಎಲ್ಲವೂ ಚೆನ್ನಾಗಿ ಬಂದಿದೆ. ನನ್ನ ಪ್ರಶ್ನೆ ಗೌರಿ ಅಮ್ಮನಿಗೆ, ನನಗೆ 27 ವರ್ಷ, ತುಂಬ ಬಿಳಿ ಕೂದಲಿದೆ. ಇದು ಹೆರಿಡಿಟಿ ಅಲ್ಲ, ನನ್ನ ಕೂದಲು ಥಿಕ್, ಲಾಂಗ್ ಆ್ಯಂಡ್ ಸಿಲ್ಕಿ ಆಗಿದೆ. ಕೂದಲು ಉದುರುವಿಕೆಯ ಸಮಸ್ಯೆ ಕೂಡ ನನಗಿಲ್ಲ, ಆದರೆ ಕೂದಲು ತುಂಬ ಬೆಳ್ಳಗಾಗುತ್ತಿದೆ. ಕೈಂಡ್ಲಿ ಇದಕ್ಕೆ ಯಾವುದಾದ್ರು ಒಂದು ಹೋಮ್ ರೆಮಿಡಿ ಸಜೆಸ್ಟ್ ಮಾಡಿ. ನಾನು ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಬಳಸ್ತೀನಿ, ಹೋಮ್ ಮೇಡ್ ಹೇರ್ ಆಯಿಲ್ ಕೂಡ ಬಳಸ್ತೀನಿ, ಆದರೂ ನೋ ಪ್ಯಾರಫಿನ್ ಆರ್ ಸಲ್ಫೇಟ್ ಇನ್ವಾಲ್ವ್ ಪ್ರಾಡಕ್ಟ್ಸ್.
ಆದರೂ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಂಗೆ ಹೆಲ್ಪ್ ಮಾಡಿ ಅಂತ ಪೂಜಾ ಅನ್ನೋರು ಕೇಳ್ಕೊಂಡಿದ್ದಾರೆ. ಇನ್ನು ಚಿಕ್ಕ ವಯಸ್ಸಾಗಿರೋದ್ರಿಂದ ಬಿಳಿ ಕೂದಲನ್ನು ತಡೆಯೋದಕ್ಕೆ ಖಂಡಿತ ಸಾಧ್ಯತೆ ಇದೆ. ಇದು ಬಾಲನೆರೆ ಅಂತ ಚಿಕ್ಕ ವಯಸ್ಸಿನಲ್ಲಿ ಬರ್ತಕ್ಕಂತಹ ಬಿಳಿ ಕೂದಲು ದೀರ್ಘಕಾಲದವರೆಗೆ ಕಪ್ಪಾಗಿರಬೇಕು ಅಂತಂದರೆ ನಾನು ಹೇಳುವಂಥ ಒಂದು ಕೆಲಸವನ್ನು ಮಾಡಿ. ಇದಕ್ಕೆ ಬೇಕಾಗ್ತಕ್ಕಂಥದ್ದು ಮೂರು ಪದಾರ್ಥಗಳು: ಒಂದು ವಿಳ್ಳೆದೆಲೆ, ಒಂದು ಕರಿಬೇವಿನ ಸೊಪ್ಪು, ಮತ್ತೊಂದು ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ನಿಮಗೆ ಒಣಗಿರೋದು ಸಿಕ್ಕಿದ್ರೂ ಪರವಾಗಿಲ್ಲ, ಹಸಿ ಸಿಕ್ಕಿದ್ರೂ ಪರವಾಗಿಲ್ಲ. ಇದು ಮೂರನ್ನು ಕೂಡ ಒಂದು ನಾಲ್ಕು ವಿಳ್ಳೆದೆಲೆ ತೆಗೆದುಕೊಳ್ಳಿ, ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪಿನ ಎಲೆಯನ್ನು ತೆಗೆದುಕೊಳ್ಳಿ, ಒಂದು ಎರಡು ಬೆಟ್ಟದ ನೆಲ್ಲಿಕಾಯಿ, ಅಥವಾ ನೀವು ಪುಡಿ ತೆಗೆದುಕೊಂಡ್ರೆ ಒಣಗಿರುವಂಥ ಪುಡಿ ಆದರೆ ಒಂದು ಚಮಚ ಪುಡಿ, ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ನಯವಾಗಿ ರುಬ್ಬಿಕೊಳ್ಳಿ. ರುಬ್ಬಿ ತಲೆಯ ಕೂದಲಿನ ಬುಡದ ಭಾಗಕ್ಕೆ ಪದರ ಪದರ ತೆಗೆದು ಚೆನ್ನಾಗಿ ಹಚ್ಕೊಳ್ಳಿ. ಹಚ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟುಬಿಟ್ಟು ನಂತರ ಸ್ವಚ್ಛ ಮಾಡ್ಕೊಳ್ಳಿ. ಈ ರೀತಿ ನೀವು ವಾರಕ್ಕೊಮ್ಮೆ ಮಾಡ್ತಾ ಬಂದಿದ್ದೆ ಆದರೆ ನಿಮ್ಮ ಕೂದಲು ಮತ್ತೆ ಮತ್ತೆ ಬೆಳೆಯುವುದೆಲ್ಲ, ಒಂದು ಸಾರಿ ಬಿಳಿ ಕೂದಲು ಪ್ರಾರಂಭ ಆದರೆ ಮತ್ತೆ ಹುಟ್ಟುವ ಕೂದಲೆಲ್ಲ ಬೆಳ್ಳಿಗೆ ಹುಟ್ಟುತ್ತೆ. ಹಾಗಾಗಿ ಆ ಪುನಃ ಹುಟ್ಟತಕ್ಕಂತಹ ಕೂದಲುಗಳೆಲ್ಲವೂ ಕೂಡ ಕಪ್ಪಾಗಿಯೇ ಹುಟ್ಟೋದಕ್ಕೆ ಸಹಾಯವಾಗುತ್ತೆ. ಕೆಲವೊಮ್ಮೆ ಇರುವಂಥ ಈ ಬಿಳಿ ಕೂದಲು ಕೂಡ ಕಪ್ಪಾಗೋದಕ್ಕೆ ಕೂಡ ಸಾಧ್ಯತೆ ಇದೆ. ತಕ್ಷಣದಲ್ಲೇ ಪ್ರಾರಂಭ ಮಾಡಿ ಸತತವಾಗಿ ಕೆಲವು ತಿಂಗಳ ಕಾಲ ಮಾಡ್ತಾ ಬಂದಿದ್ದೆ ಆದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. ಓಕೆ, ಈಗ ನಮ್ಮ ಹೀರೋ, ನಾನಿಲ್ಲಿ ಐಡಿ ಇಡ್ಲಿ ದೋಸೆ ಬ್ಯಾಟರ್ ಬಳಸ್ತಾ ಇದ್ದೀನಿ. ಐಡಿ ಇಡ್ಲಿ ದೋಸೆ ಬ್ಯಾಟರು ಯಾವಾಗ್ಲೂ ಫ್ರೆಶ್ ಆಗೇ ಸಿಗತ್ತೆ. ನೀವು ನಿಮ್ಮ ಮನೆಯ ಹತ್ತಿರ ಇರುವ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಪ್ರತಿನಿತ್ಯ ಫ್ರೆಶ್ ಆಗೇ ಸಪ್ಲೈ ಆಗುತ್ತೆ. ಸೊ ನೀವು ಮನೆಯಲ್ಲಿ ಇದನ್ನು ಫ್ರಿಡ್ಜಲ್ಲಿ ಸ್ಟಾಕ್ ಇಟ್ಕೋಬೋದು. ನಾನು ರೆಗ್ಯುಲರ್ ಆಗಿ ಫ್ರಿಡ್ಜಲ್ಲಿ ಇದನ್ನು ಸ್ಟಾಕ್ ಇಟ್ಕೊಳ್ತೀನಿ. ಇದ್ರ ವಿಶೇಷತೆ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಪೌಚ್ ಇದೆಯಲ್ಲ, ಇದು ಒಂಥರ ಜಿಪ್ ಲಾಕ್ ಪೌಚ್ ಇರೋದ್ರಿಂದ ಡೈರೆಕ್ಟಾಗೇ ಇದರಿಂದನೇ ತೆಗೆದು ನಾವು ದೋಸೆ ಮಾಡ್ಬೋದು. ಓಕೆ, ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಐಡಿ ಇಡ್ಲಿ ದೋಸೆ ಬ್ಯಾಟರನ್ನು ನೀವು ದೋಸೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತಾದರೆ ದೋಸೆ ಮಾಡೋದಕ್ಕಿಂತ ಒಂದು ಎರಡು ಗಂಟೆ ಮುಂಚೆ ಫ್ರಿಡ್ಜಿಂದ ಹೊರಗೆ ತೆಗೆದಿಟ್ಕೊಂಬಿಡಿ. ಅದು ಥಾ ಆಗಿ ರೂಮ್ ಟೆಂಪ್ರೇಚರ್ಗೆ ಬರುತ್ತೆ, ಆವಾಗ ದೋಸೆ ತುಂಬ ಚೆನ್ನಾಗಾಗತ್ತೆ. ಒಂದು ವೇಳೆ ಇಡ್ಲಿ ಮಾಡಬೇಕು ಅಂತ ಇದ್ದರೆ ಇದೇ ಬ್ಯಾಟ್ರಲ್ಲಿ ನೀವೇನು ಮಾಡಬೇಕು ಅಂದರೆ, ಬೆಳಗ್ಗೆ ಇಡ್ಲಿ ಮಾಡಬೇಕು ಅಂದರೆ ಹಿಂದಿನ ದಿವಸ ರಾತ್ರಿ ನೀವು ಫ್ರಿಡ್ಜಿಂದ ಹೊರಗೆ ತೆಗೆದಿಟ್ಬಿಡಿ, ಓಪನ್ ಗೀಪನ್ ಮಾಡಬೇಡಿ, ಸುಮ್ಮನೆ ಹಾಗೆ ಹೊರಗಡೆ ಇಟ್ಟಿರಿ. ಅದು ರಾತ್ರಿಯೆಲ್ಲ ಅದು ಚೆನ್ನಾಗಿ ಹುಳಿ ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಇಡ್ಲಿ ಫ್ಲಫಿಯಾಗಿ ಸಾಫ್ಟಾಗಿ ಒಳ್ಳೆ ದಿಂಬು ಥರ ಆಗುತ್ತೆ. ಓಕೆ, ಇದೆರಡು ಟಿಪ್ ನೆನಪಲ್ಲಿಟ್ಕೊಳ್ಳಿ ಈ ಐಡಿ ಇಡ್ಲಿ ದೋಸೆ ಬ್ಯಾಟರ್ ಯೂಸ್ ಮಾಡಬೇಕಾದ್ರೆ. ಓಕೆ, ಈಗ ಈ ಕಡೆ ಒಲೆ ಒಂದು ತವ ಇಡೋಣ, ತವ ಕಾಯಬೇಕು. ಹಾಕಿ ಇದನ್ನು ಸಣ್ಣದಾಗಿ ಒತ್ತುತ್ತಾ ಮೆತ್ತಗೆ ಒತ್ತುತ್ತಾ ಒತ್ತುತ್ತಾ ಇದನ್ನು ಸ್ಪ್ರೆಡ್ ಮಾಡಬೇಕು. ಎಷ್ಟು ಸಾಧ್ಯ ಆಗೋಷ್ಟು ಅಷ್ಟು ತೆಳ್ಳಿಗೆ ಸ್ಪ್ರೆಡ್ ಮಾಡಬೇಕು. ಓಕೆ, ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ. ಬೆಣ್ಣೆ ಆಪ್ಷನಲ್ಲು, ಬೇಕಾದರೆ ನೀವು ಎಣ್ಣೆನೂ ಹಾಕ್ಬೋದು, ಬರೀ ಎಣ್ಣೆ ಹಾಕ್ಬೋದು. ಆದರೆ ನಾನು ಮುಂಬೈಯಲ್ಲಿ ತಿಂದಾಗ ಅವನು ಬೆಣ್ಣೆ ಹಾಕಿದ್ದೆ, ಅದಕ್ಕೆ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ. ಓಕೆ, ಇದಕ್ಕೆ ಕೆಂಪು ಚಟ್ನಿ, ಈ ಕೆಂಪು ಚಟ್ನಿಯನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು, ಇಡೀ ದೋಸೆಗೆ ಸ್ಪ್ರೆಡ್ ಮಾಡಬೇಕು. ಇದು ಸ್ಪ್ರೆಡ್ ಮಾಡ್ತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಪಲ್ಯ, ನಾವು ತಯಾರು ಮಾಡಿಟ್ಕೊಂಡಿರ್ತಕ್ಕಂಥ ಪಲ್ಯ. ಈ ಪಲ್ಯ ಕೂಡ ನೋಡಿ ಪೇಸ್ಟ್ ಥರ ಯಾಕೆ ಮಾಡಿದ್ದು ಅಂದರೆ ಇದನ್ನು ಕೂಡ ಸ್ಪ್ರೆಡ್ ಮಾಡ್ತಾರವರು, ಹೀಗೆ ನಮ್ಮ ಥರ ಒಂದು ಲಂಪ್ ಹಾಕಲ್ಲ ಅವರು. ಓಕೆ, ಮೈಸೂರು ಮಸಾಲ ದೋಸೆ ರೆಡಿ. ಇದನ್ನು ತಿನ್ನೋದೊಂದೇ ಬಾಕಿ, ತಿನ್ನಬೇಕು ಅಂದರೆ ಇದಕ್ಕೊಂಚೂರು ತಯಾರಿ ಮಾಡ್ಕೋಬೇಕು.
ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಸ್ಪೆಷಲ್ ಮೈಸೂರು ಮಸಾಲ ದೋಸಾ ಮಾಡುವ ವಿಧಾನ. ಮೊದಲು ಕೆಂಪು ಮಸಾಲೆ ಚಟ್ನಿ ರೆಡಿ ಮಾಡಿಕೊಳ್ಳಲು ಮಿಕ್ಸಿ ಜಾರಿಗೆ ಗುಂಟೂರು ಮೆಣಸಿನಕಾಯಿ, ಹುರಿಗಡಲೆ, ಬೆಳ್ಳುಳ್ಳಿ ಎಸಳು, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪವೇ ಸ್ವಲ್ಪ ನೀರು ಸೇರಿಸಿ ಗಟ್ಟಿ ಹದಕ್ಕೆ ರುಬ್ಬಿದರೆ ಕೆಂಪು ಮಸಾಲ ಚಟ್ನಿ ರೆಡಿ. ಪಲ್ಯ ತಯಾರಿಸಲು ಬೇಯಿಸಿ ಸಿಪ್ಪೆ ತೆಗೆದ ಆಲೂಗೆಡ್ಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಮ್ಯಾಶರ್ನಿಂದ ಚೆನ್ನಾಗಿ ಮ್ಯಾಶ್ ಮಾಡಿ ಪ್ಯಾನಿಗೆ ಬೆಣ್ಣೆ ಹಾಗೂ ಎಣ್ಣೆ ಹಾಕಿ ಬಿಸಿ ಮಾಡಿ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದಾಗ ಹಸಿಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ ಹಾಕಿ ಈರುಳ್ಳಿ ಬಣ್ಣ ಬಿಡುವವರೆಗೂ ಬಾಡಿಸಿ ನಂತರ ಮ್ಯಾಶ್ ಮಾಡಿದ್ದ ಆಲೂಗೆಡ್ಡೆ ಪುಡಿ ಸೇರಿಸಿ ಈಗ ಅಚ್ಚೆಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲಾ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿ ಮ್ಯಾಶ್ ಮಾಡಿ ನಂತರ ಹಾಲು ಹಾಕಿ ಮಿಕ್ಸ್ ಮಾಡಿ. ಈಗ ತೆಂಗಿನಕಾಯಿ ತುರಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಪಲ್ಯ ರೆಡಿ. ದೋಸೆಯ ತವ ಬಿಸಿ ಮಾಡಿ ಅದರ ಮೇಲೆ ಸೌಟಿನ ಸಹಾಯದಿಂದ ದೋಸೆ ಹಿಟ್ಟನ್ನು ತೆಗೆದುಕೊಂಡು ಗುಂಡಗೆ ತೆಳ್ಳಗೆ ಹುಯ್ದು ಮೇಲೆ ಬೆಣ್ಣೆ ಹಾಕಿ ನಂತರ ರೆಡಿ ಮಾಡಿಟ್ಟುಕೊಂಡ ಕೆಂಪು ಮಸಾಲೆಯ ಚಟ್ನಿಯನ್ನು ಸವರಿ ನಂತರ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಹಾಕಿ ಅದನ್ನು ಸಹ ತೆಳುವಾಗಿ ದೋಸೆಗೆ ಸಮನಾಗಿ ಸವರಿ. ದೋಸೆ ಹೊಂಬಣ್ಣ ಬರುವವರೆಗೂ ಬೇಯಿಸಿ ತಟ್ಟೆಗೆ ತೆಗೆದು ಹಾಕಿ. ರುಚಿ ರುಚಿಯಾದ ಬಿಸಿ ಬಿಸಿ ಸ್ಪೆಷಲ್ ಮೈಸೂರು ಮಸಾಲ ದೋಸಾ ನೋಡುತ್ತಿದ್ದರೆ ತಿನ್ನಲು ಆಸೆಯಾಗಿ, ತಿನ್ನುತ್ತಿದ್ದರೆ ಇನ್ನೊಂದು ಮತ್ತೊಂದು ಸಲೀಸಾಗಿ ಹೊಟ್ಟೆಗೆ ಇಳಿಯುವುದು ಖಂಡಿತ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಮಿಸ್ ದೀಪ್ತಿ. ನಮಸ್ಕಾರ, ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿ, ಬೊಂಬಾಟ್ ಆಗಿದೆ ಸರ್. ನಾನು ಹ್ಯಾಂಡ್ಸಮ್ ಆಗಿದ್ದೀನಿ. ಥ್ಯಾಂಕ್ ಯು. ನೀವು ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ನೋಡಿ ಆಸೆ ಪಟ್ಟು ಪತ್ರಗಳನ್ನ ಬರೆದು ನನ್ನ ಕೈ ರುಚಿ ನೋಡಬೇಕು ಅಂತ ಕೇಳ್ಕೊಂಡಿದ್ರಿ. ಇವತ್ತು ಸ್ಪೆಷಲ್ ಆಗಿ ನಾನು ಮೈಸೂರು ಮಸಾಲ ದೋಸೆ ಮಾಡಿದ್ದೀನಿ. ಇವಾಗ ನೀವು ಮಸಾಲ ದೋಸೆ ತಿಂದಿದ್ದೀರಾ? ಮೈಸೂರು ಮಸಾಲ ದೋಸೆ ಸ್ವಲ್ಪ ಡಿಫರೆಂಟ್. ತಿನ್ನಕ್ ರೆಡಿ ಇದೀರಾ? ವೆರಿ ಗುಡ್. ಬಿಸಿ ಬಿಸಿ ದೋಸೆ ತವದಿಂದ ತಟ್ಟೆಗೆ ತಿನ್ನಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ. ಸೂಪರ್ ಆಗಿದೆ ಸರ್. ಚೆನ್ನಾಗಿದ್ಯಾ? ಇದಕ್ಕೆ ನಾವು ಮಾಡಿರುವ ಚಟ್ನಿ ಇದೆಯಲ್ಲ, ಅದು ಹೈಲೈಟ್. ಮಸಾಲೆ ಬೆಳ್ಳುಳ್ಳಿ ಗಮ ಗಮ್ ಅಂತ ಬರ್ತಾ ಇದೆ, ಮಜಾ ಇದೆ. ಬೆಣ್ಣೆ ಬೇರೆ ಹಾಕಿದೀನ, ಗಮ್ ಅಂತ ಇದೆ ಬೆಣ್ಣೆ ಗಮ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿನ ಒಂದು ಹಾನಿ ಗಮನ ಬರುತ್ತೆ ಕೇಳಿ. ಕೆಲವು ಸರ್ಕಾರಿ ನೌಕರರ ಆದಾಯಕ್ಕೆ ಮಿತಿ ಇಲ್ಲ. ಕೆಲವು ಸರ್ಕಾರಿ ನೌಕರರ ಆದಾಯಕ್ಕೆ ಮಿತಿ ಇಲ್ಲ. ಕೆಲಸ ಮಾಡದಿದ್ದರೂ ಬರುತ್ತದೆ ಸಂಬಳ. ಕೆಲಸ ಮಾಡದಿದ್ದರೂ ಬರುತ್ತದೆ ಸಂಬಳ. ಕೆಲಸ ಮಾಡಿದರೆ ಗಿಂಬಳ. ದೀಪ್ತಿ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ನನ್ನ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ಪತ್ರ ಬರೆದ್ರಿ, ಬರಮಾಡ್ಕೊಂಡೆ. ಇವತ್ತು ಮೈಸೂರು ಮಸಾಲ ದೋಸೆ ಮಾಡಿಕೊಟ್ಟೆ, ನಿಜವಾದ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಸರ್. ನಿಮಗೆ ಶ್ರೀಕೃಷ್ಣ ಗೀವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ಓಕೆ. ಹಾಗೆ ಎಕ್ಸೋ ಡಿಶ್ ವಾಷರ್ ಬಾರ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ಓಕೆ. ಬೊಂಬಾಟ್ ಭೋಜನದ ಒಂದು ಪುಸ್ತಕ ನಿಮಗೆ ಹಾಕಿ. ಥ್ಯಾಂಕ್ ಯು ಸರ್, ಇದೇ ಇಂಪಾರ್ಟೆಂಟ್ ಸರ್, ಇದು ನೋಡ್ಕೊಂಡು ಅಡುಗೆ ಮಾಡ್ತೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದ್ಬಿಡ್ತು. ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನನಗೆ ಬರೆದು ತಿಳಿಸಿ. ನಿಮ್ಮ ಪತ್ರಕ್ಕೋಸ್ಕರ ಎದುರು ನೋಡ್ತಾ ಇರ್ತೀನಿ. ಪತ್ರ ಬರೆಯೋದಕ್ಕೆ ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿನ ನೋಟ್ ಮಾಡ್ತೀನಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ ಮತ್ತು ಎಕ್ಸೋ ಡಿಶ್ ವಾಷರ್ ಬಾರ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಚಡಾ, ಬಾಯ್ ಬಾಯ್.